ದೇವನಹಳ್ಳಿ ಕಾಂಗ್ರೆಸ್ನಲ್ಲಿ ಬಹುತೇಕ ಭಿನ್ನಮತ ಶಮನಗೊಂಡಂತೆ ಕಾಣಿಸ್ತಾ ಇದೆ. ಕೆಎಚ್ ಮುನಿಯಪ್ಪಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿತ್ತು. ಈಗ ಬಹುತೇಕ ಆ ಭಿನ್ನಮತ ಶಮನ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ದೇವನಹಳ್ಳಿ ಕಾಂಗ್ರೆಸ್ನಲ್ಲಿ. ಭಿನ್ನಮತ ಶಮನ ಮಾಡುವಲ್ಲಿ ಕೆಎಚ್ ಮುನಿಯಪ್ಪ ಸಕ್ಸಸ್ ಆಗಿದ್ದಾರೆ. ದೇವನಹಳ್ಳಿ ಕ್ಷೇತ್ರದಲ್ಲಿ 13 ಆಕಾಂಕ್ಷಿಗಳು ಕೆಪಿಸಿಸಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಕೊನೆಗೆ ಕೆಎಚ್ ಮುನಿಯಪ್ಪಗೆ ಮಣೆ ಹಾಕಿತ್ತು ಕಾಂಗ್ರೆಸ್ ಹೈಕಮಾಂಡ್. ಕೆಎಚ್ಎಂಗೆ ಮಣೆ ಹಾಕಿದ್ದಕ್ಕೆ ಸಾಮೂಹಿಕ ರಾಜೀನಾಮೆ ಸಹ ಸಲ್ಲಿಸಿದ್ರು. ಅಲ್ಲಿನ ಭಿನ್ನಮತ ಸ್ಫೋಟಗೊಂಡಂತವರು ಕಾಂಗ್ರೆಸ್ ಭಿನ್ನಮತ ಶಮನದಿಂದ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ದೇವನಹಳ್ಳಿಯಲ್ಲಿ ಆಗ್ತಾ ಇದೆ. ಎಲ್ಲಾ ಪಕ್ಷದಲ್ಲೂ ಇದು ನಡೆಯುತ್ತೆ. ಈ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಆಗಿರ್ತಾರೆ. ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗಿದ ತಕ್ಷಣ ಉಳಿದಂಥವರು ಬಂಡಾಯ ಎದ್ದೇಳುವಂಥದ್ದು. ಈಗ ಆ ಒಂದು ಆಕ್ರೋಶ ಏನಿತ್ತು ಅಥವಾ ಭಿನ್ನಮತ ಏನಿತ್ತು ಅದು ಶಮನ ಆದಂತೆ ಕಾಣಿಸ್ತಾ ಇದೆ. ಸಕ್ಸಸ್ ಆಗಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಒಟ್ಟು ದೇವನಹಳ್ಳಿಯಲ್ಲಿ 13 ಆಕಾಂಕ್ಷಿಗಳು ಕೆಪಿಸಿಸಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಕೊನೆಗೆ ಹೈಕಮಾಂಡ್ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಘೋಷಿಸುತ್ತೆ. ಸೋ ಅದಾದ ನಂತರ ಮುನಿಯಪ್ಪ ಅವರು ಅಷ್ಟೂ ಜನರ ಜೊತೆ ಕೂತು ಮಾತುಕತೆ ನಡೆಸಿ ಈಗ ಸಂಧಾನಕ್ಕೆ ಒಪ್ಪಿಸಿ ಹೆಂಗೋ ಮಾಡಿ ಸಕ್ಸಸ್ ಆಗಿಬಿಟ್ಟಿದ್ದಾರೆ ಅವರನ್ನು ಒಲಿಸ್ಕೊಳ್ಳೋದ್ರಲ್ಲಿ ಕೆಎಚ್ ಮುನಿಯಪ್ಪ ಅವರು.